ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಂಗೀತಾ. ಎಡದಂಡೆ ನಾಲ ಅಕ್ರಮ ನೀರು, ಭತ್ತ ನಾಟಿ ನಿಷೇಧ, ಸಚಿವ ನಾಡಗೌಡ. ತುಂಗಭದ್ರಾ ಎಡದಂಡೆ ನಾಲೆಗೆ ರೈತರು ಅನಧಿಕೃತ ಪೈಪ್ಗಳನ್ನು ಹಾಕಿಕೊಂಡು ಅಕ್ರಮ ನೀರು ಪಡೆದುಕೊಂಡು ಭತ್ತ ನಾಟಿ ಮಾಡುವವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ನೀರಾವರಿ ಅಧಿಕಾರಿಗಳಿಗೆ ಪಶುಸಂಗೋಪನಾ ಮೀನುಗಾರಿಕೆ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ವೆಂಕಟರಾವ್ ನಾಡಗೌಡ ಖಡಕ್ ಎಚ್ಚರಿಕೆ ನೀಡಿದರು. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಮಸ್ಕಿ ಹಾಗೂ ಜವಳಗೇರ ವಲಯ ವ್ಯಾಪ್ತಿಗೆ ಬರುವ ಎಡದಂಡೆ ಕಾಲುವೆಗೆ ಅಧಿಕಾರಿಗಳೊಂದಿಗೆ ವೀಕ್ಷಣೆ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಎಡದಂಡೆ ನಾಲೆಯ ಬಲಭಾಗದ ರೈತರು ಅಧಿಕೃತವಾಗಿ ನೀರು ಪಡೆದುಕೊಳ್ಳಬಹುದು, ಎಡಭಾಗದ ರೈತರು ನೀರು ಪಡೆದುಕೊಳ್ಳುವಂತಿಲ್ಲ. ನಾಲೆಯ ಕೆಳಗೆ 5 ಅಡಿ ರೈತರು ಅನಧಿಕೃತ ಪೈಪ್ಗಳನ್ನು ಹಾಕಿಕೊಂಡು ಸುಮಾರು 2 ಲಕ್ಷ ಎಕರೆಗೆ ಅಕ್ರಮ ನೀರು ಪಡೆದುಕೊಳ್ಳುತ್ತಿರುವುದರಿಂದ ಕೆಳಭಾಗದ ರೈತರಿಗೆ ಸರಿಯಾಗಿ ನೀರು ಸಿಗುತ್ತಿಲ್ಲ. ಅಕ್ರಮ ಪೈಪ್ಗಳನ್ನು ತೆಗೆದು ಕಾಂಕ್ರೀಟ್ ವಾಲ್ಗಳನ್ನು ನಿರ್ಮಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದು, ಅನಧಿಕೃತವಾಗಿ ಪೈಪ್ ಹಾಕಿಕೊಂಡು ಅನಧಿಕೃತ ವಿದ್ಯುತ್ ಪಡೆದುಕೊಂಡು ರೈತರ ಪಂಪ್ಸೆಟ್ಗಳ ವಿದ್ಯುತ್ ಕಟ್ಟು ಮಾಡಲು ಜೆಸ್ಕಾಂ ಅಧಿಕಾರಿಗಳಿಗೆ ಸೂಚಿಸಿದರು. ಮಾನವಿ ಶಾಸಕ ಹಾಗೂ ರಾಜ್ಯ ಪ್ರವಾಸೋದ್ಯಮ ನಿಗಮ ಅಧ್ಯಕ್ಷ ರಾಜ ವೆಂಕಟಪ್ಪ ನಾಯಕ ಹಾಗೂ ನೀರಾವರಿ ಜೆಸ್ಕಾಂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಎಡಭಾಗದಲ್ಲಿ ಅನಧಿಕೃತವಾಗಿ ನೀರಾವರಿ ಮಾಡಿ ಭತ್ತ ನಾಟಿ ಮಾಡ್ತಾ ಇರೋದನ್ನು ನಿಲ್ಲಿಸಬೇಕು ಅನ್ನುವ ನಿರ್ಧಾರವನ್ನು ICC ಸಭೆಯಲ್ಲಿ ತೆಗೆದುಕೊಂಡಿದ್ವಿ. ಅದಕ್ಕೆ ಈ ಅಕ್ವಿಡೇಟ್ಸ್ಗಳೆಲ್ಲಿದ್ದಾವೆ ಅಲ್ಲೇ ಹಳ್ಳಗಳಲ್ಲಿ ಈ ಕಡೆ ಭಾಗದಲ್ಲಿ ಕರೆ ಮಾಡಿ ಇಲ್ಲಿಂದ ಆ ಕಡೆ ಭಾಗಕ್ಕೆ ನೀರು ಒಯ್ತಾ ಇರೋದನ್ನು ಗಮನಿಸಿ ಈಗ ಈ ಅಕ್ವಿಡೇಟ್ ಕೆಳಗಡೆ ಒಂದು 5 ಅಡಿ 5.5 ಅಡಿಯಿಂದ ಏನು ಅನಧಿಕೃತ ಪೈಪ್ಲೈನ್ಗಳು ಹಾಕಿದ್ದಾರೆ ಅದನ್ನು ತೆಗೆದು ಒಂದು ಕಾಂಕ್ರೀಟ್ ವಾಲನ್ನು ಕಟ್ಟಿ ಅದನ್ನು ತಡೆಯುವುದಕ್ಕೆ ಕ್ರಮ ತೆಗೆದುಕೊಂಡಿದ್ದೇವೆ. ಇವತ್ತು ಆ ಕಾಮಗಾರಿಗಳು ಯಾವ ಹಂತದಲ್ಲಿದ್ದಾವೆ ಅನ್ನೋದನ್ನು ವೀಕ್ಷಣೆಗೆ ನಮ್ಮ ಮಾನವೀಯ ಶಾಸಕರಾದ ರಾಜಾ ವೆಂಕಟಪ್ಪ ನಾಯ್ಕರು ನಾನು ಕಾಲುವೆ ಮೇಲೆ ಹೋಗ್ತಾ ಇದ್ದೇವೆ. ಇದು ಬಹಳ ದಿನದಿಂದ ಬೆಳೀತಾ ಬೆಳೀತಾ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಎಕರೆ ಅನಧಿಕೃತ ನೀರಾವರಿ ಆಗ್ತಾ ಇರೋದ್ರಿಂದ ಅಧಿಕೃತವಾಗಿ ನೀರಾವರಿ ಪ್ರದೇಶಕ್ಕೆ ಒಳಪಟ್ಟಿರುವ ಕೆಳಭಾಗದ ರೈತರಿಗೆ ತೊಂದರೆ ಆಗ್ತಾ ಇರೋದ್ರಿಂದ ನಾವು ಅನಿವಾರ್ಯವಾಗಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ. ಅದನ್ನು ವೀಕ್ಷಣೆ ಮಾಡಿಕೊಂಡಿದ್ದೇವೆ. ಬಹುತೇಕ ಎಲ್ಲ ಕಡೆ ಮಾಡಿದರೆ ಒಂದೆರಡು ಕಡೆ ಇನ್ನೂ ಕಾಮಗಾರಿ ಮಾಡಬೇಕಾಗಿದೆ. ಈಗಾಗಲೇ ನಾನು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ, ಈ ವಾರದೊಳಗಾಗಿ ನೀರು ಬರೋದಕ್ಕಿಂತ ಮುಂಚೆ ಅದನ್ನು ಮಾಡಬೇಕು ಅಂತಕ್ಕಂಥದ್ದು. ಅದಲ್ಲದೆ ಅನಧಿಕೃತವಾಗಿ ಈ ಕಡೆ ಏನು ಕೆರೆಗಳನ್ನು ಮಾಡಿದರೆ ಅಲ್ಲಿ ವಿದ್ಯುತ್ತನ್ನು ತೆಗೆದುಕೊಂಡು ಮೋಟಾರ್ ಮೂಲಕ ಪಂಪ್ಸೆಟ್ಗಳನ್ನು ಹಾಕಿ ನೀರು ಒಯ್ತಾ ಇದ್ದಾರೆ. ಮಧ್ಯಾಹ್ನ ಈ ವೀಕ್ಷಣೆ ಆದಮೇಲೆ ನಾನು ನೀರಾವರಿ ಅಧಿಕಾರಿಗಳು KEB ಅಧಿಕಾರಿಗಳ ಸಭೆಯನ್ನು ಕರೆದು ಯಾರು ನೀರಾವರಿ ಇಲಾಖೆಯ ಮತ್ತು ರೆವಿನ್ಯೂ ಇಲಾಖೆಯ ಪರವಾನಗಿ ಇಲ್ಲದೆ ಪಂಪ್ಸೆಟ್ಗಳನ್ನು ಹಾಕಿದ್ದಾರೆ ಆ ಎಲ್ಲ ಪಂಪ್ಸೆಟ್ಗಳ ವಿದ್ಯುತ್ತನ್ನು ತೆಗೆಯಬೇಕು ಅಂತಕ್ಕಂಥ ಆದೇಶವನ್ನು ಮಾಡ್ತೇವೆ. ಮತ್ತು ನಾಳೆ ನೀರಾವರಿ ಸಭೆ ಕರೆದಾಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಾಧ್ಯ ಆದರೆ ಈಗಲೇ ಕೆಂಪು ವರ್ಣದ ಬಟ್ಟೆ ಬ್ಯಾಗ್ನಲ್ಲಿದೆ ಬಜೆಟ್ ಸೀಕ್ರೆಟ್, ಇದು ಭಾರತ ಸಂಸ್ಕೃತಿ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಕೇಂದ್ರದಲ್ಲಿ ಮೊದಲ ಬಜೆಟ್ ಮಂಡನೆ ಮಾಡಲಿದ್ದಾರೆ. ಈ ಹಿನ್ನೆಲೆ ಸಂಸತ್ ಭವನಕ್ಕೆ ಆಗಮಿಸಿದ ಅವರು ಎಲ್ಲರ ಗಮನ ಸೆಳೆದರು. ಯಾಕೆಂದ್ರೆ ಪ್ರತಿ ಬಾರಿಯೂ ಬಜೆಟ್ ಸಂಬಂಧದ ದಾಖಲೆಗಳನ್ನ ಲೆದರ್ ಸೂಟ್ ಕೇಸ್ನಲ್ಲಿ ತರಲಾಗುತ್ತಿತ್ತು, ಆದರೆ ಈ ಬಾರಿ ಕೆಂಪು ಬಣ್ಣದ ಬಟ್ಟೆಯಲ್ಲಿ ತರಲಾಗಿದೆ. ಇದು ಭಾರತದ ಸಂಸ್ಕೃತಿ, ಇದು ಪಾಶ್ಚಿಮಾತ್ಯ ಚಿಂತನೆಯ ಗುಲಾಮಗಿರಿಯಿಂದ ನಮ್ಮ ನಿರ್ಗಮನವನ್ನ ಸಂಕೇತಿಸುತ್ತದೆ. ಇದು ಬಜೆಟ್ ಅಲ್ಲ, ಆದರೆ ಬಹಿ ಖತ ಅಂದರೆ ಖಾತಾ ಪುಸ್ತಕ ಅಂತ BJP ವ್ಯಾಖ್ಯಾನಿಸಿದೆ.
ಬೀದರ್ ಜಿಲ್ಲೆಯ ಮಕ್ಕಳು ಮಾಡಿದ ಅಕ್ಷರದ ನಕ್ಷತ್ರ ನಾಟಕ ರಾಜ್ಯ ಮಟ್ಟದಲ್ಲಿ ಆಯ್ಕೆ. ಇದೇ ತಿಂಗಳ ದಿನಾಂಕ 8-9-10 ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯುವ ರಾಜ್ಯ ಮಟ್ಟದ ಯುವ ನಾಟಕ ಸ್ಪರ್ಧೆಯಲ್ಲಿ ಜಿಲ್ಲೆಯ ಮಕ್ಕಳು ಮಾಡಿದ ಅಕ್ಷರದ ನಕ್ಷತ್ರ ನಾಟಕವನ್ನು ಜಿಲ್ಲೆಯ ಮಕ್ಕಳು ಪ್ರದರ್ಶನ ಮಾಡಲಿದ್ದಾರೆ ಎಂದು ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕರಾದ ವಿಜಯಕುಮಾರ್ ಸೋನಾರೆ ಅವರು ಖಾಸಗಿ ಹೋಟೆಲ್ ಒಂದರಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಕನ್ನಡ ರಾಜ್ಯದಲ್ಲೇ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಟಕ ಆಯ್ಕೆಯಾಗಿದೆ. ಇದೇ ತಿಂಗಳ 8-9-10-11 ನಾಲ್ಕು ದಿವಸ ನಾಟಕ ಸ್ವರ್ತಿದೆ. ನಮ್ಮ ಬೀದರ್ನ ಮಕ್ಕಳು 9 ಶೋ ಕೊಡ್ತಾ ಇದ್ದಾರೆ. ಆ ನಾಟಕದ ಹೆಸರು ಅಕ್ಷರ ನಕ್ಷತ್ರ. ನಮ್ಮ ಜನಪದ ಕಲಾವಿದರೊಳಗೆ ರಾಜ್ಯ ಸರ್ಕಾರ ಆಯ್ಕೆ ಮಾಡಿದೆ. ರಾಜ್ಯ ಸರ್ಕಾರ ಮತ್ತು ಕನ್ನಡ ಸಂಸ್ಥೆ ಇಲಾಖೆ ನಾನು ಅಭಿನಂದನೆ ಹೇಳ್ತೀನಿ. 7 ಮಧ್ಯಾಹ್ನ ಅಂದರೆ ಒಂದು ದಿವಸ ಮಕ್ಕಳಿಗೆ ಮುಚ್ಚಿದವಾಗಿ ಕರ್ಕೊಂಡು ಹೋಗ್ತಾ ಇದ್ವಿ. 7 ಮಧ್ಯಾಹ್ನ 3 ರಂಗಮಂದಿರದಿಂದ ನನ್ನ ಜಿಲ್ಲಾಧಿಕಾರಿಗಳಲ್ಲಿ ಮತ್ತು ಮುಖ್ಯ ಕಾರ್ಯದರ್ಶಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸರಿ, ಮಕ್ಕಳಿಗೆ ನಾವು ಬೀಳ್ಕೊಡ್ಬೇಕಂತ ಕೇಳ್ತೀವಿ. ಅದಕ್ಕೆ ಇನ್ನೂ ಹೋಗಿಲ್ಲ, ಹೋಗಿ ಬೀಳ್ಕೊಡ್ರಂತ ಕೇಳ್ಕೊತೀವಿ. ಅದಕ್ಕೆ ನಮ್ಮ ಡಿ ವಿ ನರೇಶ್ ಅವರು ಕೂಡ ಈ ಪತ್ರಿಕಾಗೋಷ್ಠಿ ರಾಜ್ಯ ಮಟ್ಟದ ಮಕ್ಕಳ ನಾಟಕೋತ್ಸವ ಹಾಕಿದೆ. ಸರ್, ಇದು ಪ್ರಥಮ ರಾಜ್ಯದಲ್ಲೇ ಸಣ್ಣ ಸಣ್ಣ ಮಕ್ಕಳು 1 9 ಇರತಕ್ಕಂಥ ಮಕ್ಕಳು ನಮ್ಮ ಬೀದರ್ ಜಿಲ್ಲೆ ಮಕ್ಕಳು. ಭಾಳ ಹೆಮ್ಮೆಯಿಂದ ಹೇಳ್ತೀನಿ ನಾನು, ನಮ್ಮ ಬೀದರ್ ಜಿಲ್ಲೆ ಕಲೆ ಸಾಹಿತ್ಯ ಸಂಸ್ಕೃತಿ ಉಳಿತಾ ಇದೆ. ನಮ್ಮ ಕಳಕಳಿಗಳಿಗೆ ಇನ್ನೊಂದು ಮಾಧ್ಯಮ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮನವಿ ಮಾಡ್ಕೊಳ್ತೀವಿ. ನಮಗೇನಾದರೂ 40 ದೂರ ಆಗಲಿ 50 ದೂರದಲ್ಲಿ ಒಂದು 2 ಲ್ಯಾಂಡ್ ಕೊಟ್ಟರಂದ್ರೆ ಈ ರಾಜ್ಯದಲ್ಲೇ ಯಾವ ರೀತಿ ಮೈಸೂರಿನಲ್ಲಿ ಜನಪದ ಲೋಕ ಆಗಿದೆ ಮಕ್ಕಳಿಗೆ. ಬೀದರ್ ಬಜೆಟ್ ಮಂಡನೆಗೂ ಮೊದಲು ರಾಷ್ಟ್ರಪತಿಯನ್ನ ಭೇಟಿ ಮಾಡಿದ ಸಚಿವೆ ಸೀತಾರಾಮನ್. ಬಹು ನಿರೀಕ್ಷೆಯ ಬಜೆಟ್ ಮಂಡನೆಗೆ ಸಂಸತ್ಗೆ ತೆರಳುವ ಮುನ್ನ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರನ್ನ ಭೇಟಿ ಮಾಡಿದ್ರು. ಬಜೆಟ್ ದಾಖಲೆಗಳನ್ನ ಕೆಂಪು ವಸ್ತ್ರದಲ್ಲಿ ಹಿಡಿದು ತೆರಳಿದ ಸೀತಾರಾಮನ್ ಅವರು ರಾಷ್ಟ್ರಪತಿ ಭವನದಲ್ಲಿ ರಾಮನಾಥ್ ಕೋವಿಂದ್ ಅವರನ್ನ ಭೇಟಿ ಮಾಡಿದ್ರು. ಅಲ್ಲಿಂದ ಸೀತಾರಾಮನ್ ಅವರು ಸಂಸತ್ನಲ್ಲಿ ಆರಂಭವಾದ ಕೇಂದ್ರ ಸಚಿವ ಸಂಪುಟ ಸಭೆಗೆ ತೆರಳಿದರು. ಸಭೆಯ ಬಳಿಕ ಬಜೆಟ್ ಮಂಡನೆಗೆ ಸದನಕ್ಕೆ ಆಗಮಿಸಿದರು. ಬಜೆಟ್ ಮಂಡಿಸಲು ಪ್ರತಿಯನ್ನ ಈವರೆಗೆ ಸಚಿವರು ಚರ್ಮದ ಸೂಟ್ಕೇಸ್ನಲ್ಲಿ ತರುತ್ತಿದ್ರು. ಆ ಶಿಷ್ಟಾಚಾರವನ್ನ ಮುರಿದ ಸೀತಾರಾಮನ್ ಅವರು ದಾಖಲೆ ಪ್ರತಿಯನ್ನ ಕೆಂಪು ವಸ್ತ್ರದಲ್ಲಿ ತಂದಿದ್ರು. ಪಕ್ಷದ ನಾಯಕರು ಚಿಕ್ಕ ವಯಸ್ಸಿನಲ್ಲೇ ನನಗೆ ದೊಡ್ಡ ಜವಾಬ್ದಾರಿ ನೀಡಿದ್ದಾರೆ ಎಂದು ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಪಕ್ಷದ ನಾಯಕರು ಚಿಕ್ಕ ವಯಸ್ಸಿನಲ್ಲಿ ನನಗೆ ದೊಡ್ಡ ಜವಾಬ್ದಾರಿ ನೀಡಿದ್ದಾರೆ, ಅದನ್ನು ಸಮರ್ಥವಾಗಿ ನಿಭಾಯಿಸುತ್ತೇನೆ. ದೇವೇಗೌಡರು ಇಳಿ ವಯಸ್ಸಿನಲ್ಲಿಯೂ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದಾರೆ, ನಾನು ಪಕ್ಷ ಕಟ್ಟಲು ಅವರೇ ಸ್ಫೂರ್ತಿ ಎಂದು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರಾಗಿ ನೇಮಕಗೊಂಡ ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ನಿಖಿಲ್, ಪಕ್ಷವನ್ನ ಮುಂದಕ್ಕೆ ಕೊಂಡೊಯ್ಯಲು ಸಮರ್ಥನಿದ್ದೇನೆ ಎಂಬ ಭಾವನೆಯೊಂದಿಗೆ ಯುವ ಘಟಕದ ಅಧ್ಯಕ್ಷ ಸ್ಥಾನ ನೀಡಿದ್ದಾರೆ. ಆದರೆ ಇಂದಿಗೂ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಗುರುತಿಸಿಕೊಳ್ಳಲು ಇಷ್ಟಪಡುತ್ತೇನೆ. ನನಗೆ ಈ ಸ್ಥಾನಮಾನ ಮುಖ್ಯವಾಗುವುದಿಲ್ಲ. ಮಧು ಬಂಗಾರಪ್ಪ ಅವರು ಹಲವು ವರ್ಷದಿಂದ ಈ ಸ್ಥಾನವನ್ನು ಸಂಪೂರ್ಣವಾಗಿ ತುಂಬಿದ್ದಾರೆ. ಅವರು ಮಾಡಿದ ಒಳ್ಳೆ ಕೆಲಸ ಕಾರ್ಯಗಳನ್ನು ಉಳಿಸಿಕೊಂಡು ಹೋಗಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು. ಮಂಡ್ಯ ಚುನಾವಣೆ ಫಲಿತಾಂಶ ಬಂದ ಬಳಿಕ ಪತ್ರಿಕಾಗೋಷ್ಠಿ ಮಾಡಿರಲಿಲ್ಲ. ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ಸಂಗತಿಗಳನ್ನು ಹಂಚಿಕೊಂಡಿದ್ದೆ. ನನ್ನ ಎಲ್ಲ ಮತದಾರ ಬಂಧುಗಳಿಗೆ ಧನ್ಯವಾದ ಸಲ್ಲಿಸುತ್ತೇನೆ. 5.25 ಜನರು ನಿಖಿಲ್ ಕುಮಾರಸ್ವಾಮಿ ಅಥವಾ ಜನತಾದಳದ ಪರವಾಗಿ ಮತ ಹಾಕಿದ್ದೀರಿ, ಇದು ತಮಾಷೆಯ ಸಂಗತಿಯಲ್ಲ. 5.25 ಜನ ನನ್ನ ಪರವಾಗಿದ್ದಾರೆ. ನನ್ನ ವಿರುದ್ಧ ಮತ ಹಾಕಿದವರ ಮನ ಗೆಲ್ಲಲು ಮುಂದಿನ ವರ್ಷಗಳಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು. Our party JDS supremo Mr. Devegowda ji took a call talking to all the party members and they have posted me in this post and looking forward to work and do the good job for the party. Once again we'll raise the point of dynasty. Will you counter it tomorrow? Well, I would want to make things very clear stating that JDS party is surviving because of Mr. Devegowda ji, Kumar Swami ji and lakhs of karyakartas who have been delivering again and again. So probably they posted me here and I will continue to do the same good work. You said you were disappointed after the media reports about you and your grandfather. Definitely. What do you have to clarify about it? That was Dan me losing in the elections because as you know, there were a lot of articles and a lot of speculation stating that, you know, like Mr. Nikhil had gone to Mr. Devegowda ji and he was, I don't know, nonsense. It was complete nonsense and rubbish, okay, which was pretty hurtful for me as a person, because for me Devegowda ji is my God and I would never dare to do that.
ಐಮ್ ಓನ್ಲಿ ಡಿಸಪಾಯಿಂಟೆಡ್ ದಟ್ ಐವ್ ಡಿಸಪಾಯಿಂಟೆಡ್ ಮೈ ಪಾರ್ಟಿ ಕಾರ್ಯಕರ್ತಾಸ್ ಅಂಡ್ ಮಿಸ್ಟರ್. ಕಾರ್ಕಳದ ಮಾಜಿ ಶಾಸಕ ಎಚ್ ಗೋಪಾಲ್ ಭಂಡಾರಿ ಅವರು ಗುರುವಾರ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ. ಬೆಂಗಳೂರಿನಿಂದ ಗುರುವಾರ ಅಪರಾಹ್ನ 2 ಗಂಟೆಗೆ ಹೋಲ್ಟಾಪ್ ಬಸ್ನಲ್ಲಿ ಹೊರಟಿದ್ದ ಗೋಪಾಲ ಭಂಡಾರಿ ಅವರು ಮಂಗಳೂರು ಬಸ್ ನಿಲ್ದಾಣ ತಲುಪಿದ್ರು. ಬಸ್ ನಿಂದ ಇಳಿಯದಿರುವುದನ್ನು ಕಂಡ ನಿರ್ವಾಹಕರು ಅಲ್ಲಿಯೇ ಇದ್ದ ಪೊಲೀಸರಿಗೆ ತಿಳಿಸಿದ್ರು. ಕೂಡಲೇ ಅವರನ್ನು ಆಸ್ಪತ್ರೆಗೆ ಕೊಂಡೊಯ್ಯಲಾಯಿತು. ಅಲ್ಲಿ ಭಂಡಾರಿ ಮೃತಪಟ್ಟಿರುವುದಾಗಿ ಘೋಷಿಸಲಾಯಿತು. 2 ಬಾರಿ ಶಾಸಕರಾಗಿ ಆಯ್ಕೆ. 1952 ಜುಲೈ 7ರಂದು ಜನಿಸಿದ ಭಂಡಾರಿ ಅವರು 2 ಬಾರಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ದರು. 1999ರಲ್ಲಿ ತಮ್ಮ ಪ್ರತಿಸ್ಪರ್ಧಿ ಬಿಜೆಪಿಯ ಕೆಪಿ ಶೆಣೈ ವಿರುದ್ಧ ಗೆಲುವು ಸಾಧಿಸಿದ ಗೋಪಾಲ್ ಭಂಡಾರಿ ಅವರು ಬಳಿಕ 2004ರ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿದ್ದ ವಿ ಸುನೀಲ್ ಕುಮಾರ್ ವಿರುದ್ಧ ಸೋಲನ್ನು ಬಯಸಿದ್ರು. 2008ರಲ್ಲಿ ನಡೆದ ಚುನಾವಣೆಯಲ್ಲಿ ಮತ್ತೊಮ್ಮೆ ಗೋಪಾಲ್ ಭಂಡಾರಿ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದರು. ಈ ಕರ್ನಾಟಕ ಸರ್ಕಾರಿ ಶಾಲೆಯಲ್ಲಿ ಅತಿಥಿ ಶಿಕ್ಷಕರನ್ನ ನೇಮಿಸಿಕೊಳ್ಳಲು ಮಲ್ಲಿಗೆ ಮಾರುತ್ತಾರೆ. ಕರ್ನಾಟಕದ ಮಂಗಳೂರಿನ ಸರ್ಕಾರಿ ಶಾಲೆಯೊಂದು ಹಣ ಸಂಗ್ರಹಿಸಲು ಒಂದು ವಿಶಿಷ್ಟ ಹೆಜ್ಜೆ ಇಟ್ಟಿತ್ತು. ಈ ಕೆಳ ಪ್ರಾಥಮಿಕ ಶಾಲೆ ಬಂತ್ವಾಲ್ ನಗರದ ಓಜಾಲ ಗ್ರಾಮದಲ್ಲಿದೆ. ಶಾಲೆಯಲ್ಲಿ ಕೇವಲ 2 ಕಾಯಂ ಶಿಕ್ಷಕರು ಇರುವುದರಿಂದ ಶಾಲೆಯಲ್ಲಿ ಅತಿಥಿ ಶಿಕ್ಷಕರಿಗೆ ಹಣ ಸಂಗ್ರಹಿಸಲು ಅವರು ಮಲ್ಲಿಗೆ ಬೆಳೆದರು. ಅವರು 2013-14ರ ಸುಮಾರಿಗೆ ಮಲ್ಲಿಗೆ ನಾಟಿ ಮಾಡಲು ಪ್ರಾರಂಭಿಸಿದರು ಮತ್ತು ಶಿಕ್ಷಕರನ್ನ ನೇಮಿಸಿಕೊಳ್ಳಲು ಹಣವನ್ನ ಪಡೆಯಲು ಅವುಗಳನ್ನು ಮಾರಾಟ ಮಾಡಿದರು. ಶಾಲೆಯ ಮುಖ್ಯೋಪಾಧ್ಯಾಯರು, ನಾವು 2013ರಲ್ಲಿ ಮಲ್ಲಿಗೆ ಹೂ ನಾಟಿ ಮಾಡಲು ಪ್ರಾರಂಭಿಸಿದ್ದೇವೆ. ಶಾಲೆಯಲ್ಲಿ 2 ಅತಿಥಿ ಶಿಕ್ಷಕರಿಗೆ ಹಣವನ್ನು ಸಂಗ್ರಹಿಸಲು ನಾವು ಅವುಗಳನ್ನು ಮಾರಾಟ ಮಾಡುತ್ತೇವೆ ಎಂದು ಹೇಳಿದರು. planted jasmine plants in the year of 2013 and 14. They supported us, and at that time we got jasmines, so we only plucked the jasmines, and our cooker Arunakshi and Kusumakka, they tied the jasmines, and we gave one near Kabakka. So in that income we gave this income for the two teachers. Two teachers only from the government appointed, then other two teachers we did from near guest teachers as for them we are using this money. ಜುಲೈ 6ರಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 33ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜು ವಾಡೇಕರ್ ತಿಳಿಸಿದ್ದಾರೆ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಭಿವೃದ್ಧಿ ಮತ್ತು ಹೋರಾಟ ರಾಜ್ಯ ಸಮಿತಿ ಕಲಬುರಗಿ ವತಿಯಿಂದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 33ನೇ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಜುಲೈ 6ರಂದು ಕಲಬುರಗಿ ನಗರದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಮೂರ್ತಿಯ ಹತ್ತಿರ ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಿಮ್ಮ ಹೆಸರು ಸರ್? ಅಭಿವೃದ್ಧಿ ಮತ್ತು ಹೋರಾಟ ಸಮಿತಿ ಗೌರವ ಅಧ್ಯಕ್ಷ ಅಂಬರಾಜ್ ಚಲಿಗೇರಿ ಅವರು ಮತ್ತು ಕಾರ್ಯದರ್ಶಿ ಯಲ್ಲಪ್ಪ ಮರಳಿ ಬಾಬು ಜಗಜೀವನ್ ರಾಮ್ ಅವರ ಅಭಿವೃದ್ಧಿ ಮತ್ತು ಹೋರಾಟ ಸಮಿತಿ ರಾಜ್ಯ ಸಮಿತಿ ವತಿಯಿಂದ ನಾಳೆ 6ನೇ ತಾರೀಕು 33ನೇ ಅವರ ಪುಣ್ಯತಿಥಿ ಅಂಗವಾಗಿ ಅವರ ಮೂರ್ತಿಯ ಹತ್ತಿರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಬಾಬು ಜಗಜೀವನ್ ರಾಮ್ ಅವರು ತುಳಿತಕ್ಕೆ ಒಳಗಾದ ಜನಾಂಗದವರ ಬಗ್ಗೆ ಸದಾ ಅವರ ಜೀವನದ ಅವಧಿಯಲ್ಲಿ ದುರ್ದಂತ ಮಹಾ ವ್ಯಕ್ತಿಗಳು ಇವತ್ತು ದೇಶದ ಅತಿ ಕಡುಬಡವರು ಮತ್ತು ರೈತರ ಮತ್ತು ಕೂಲಿ ಕಾರ್ಮಿಕರ ಬಗ್ಗೆ ಕಾಳಜಿ ಹೊಂದಂಥ ವ್ಯಕ್ತಿ ಯಾರಾದರೆ ಆದರೆ ಅವರು ಬಾಬು ಜಗಜೀವನ್ ರಾಮ್. ಅವರ ಅಧಿಕಾರ ಅವಧಿಯಲ್ಲಿ ರೈತರಿಗಾಗಿ ಕೃಷಿ ಮಂತ್ರಿ ಆದಾಗ ರೈತರಿಗಾಗಿ ಮಾಡಿದಂಥ ಸವಲತ್ತುಗಳನ್ನು ನಾವೆಲ್ಲರೂ ಮರೆಯಲಿಲ್ಲ.
ಮತ್ತು ಪ್ರಥಮ ಬಾರಿ ಅವರು ಕಾರ್ಮಿಕ ಮಂತ್ರಿ ಆದಾಗ ಕೂಲಿ ಕಾರ್ಮಿಕರಿಗೆ ಇಷ್ಟೇ ಅವರದು ಅವರ ದುಡಿತಕ್ಕೆ ತಕ್ಕಂತೆ ಅವರಿಗೆ ಎಷ್ಟು ಕೂಲಿ ಕೊಡಬೇಕನ್ನುವುದು ಕೇಂದ್ರ ಸರ್ಕಾರದಲ್ಲಿ ಮಂಡನೆ ಮಾಡಿ ಇಡೀ ಕೂಲಿ ಕಾರ್ಮಿಕರ ಜೀವನದಲ್ಲಿ ದಾರಿದೀಪವಾಗಿ ಕೆಲಸ ಮಾಡಿದಂಥವರು. ದೀನ ದಲಿತರಿಗಾಗಿ ಇವತ್ತ ಇಡೀ ದೇಶದಲ್ಲಿ ಮೂವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ನಿಗಮ ಆ ಭಾಷೆ ತಕ್ಕಂತೆ ಇಲ್ಲಿ ಫಸ್ಟ್ ಅವರ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿದ್ದು SC ST ಅಂತ. ಈಗ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಪರಿವರ್ತನೆ ಆಗಿದೆ. ಆದರೂ ದಲಿತರು ಆ ಅಭಿವೃದ್ಧಿ ನಿಗಮದಿಂದ ಸರಿ ಸಮಾನವಾಗಿ ಈ ದೇಶದ ಇಲ್ಲಿ ಬದುಕಬೇಕು. ಈ ದೇಶದ ಎಲ್ಲ ಜಾತಿ ಜನ ಸ್ಟ್ಯಾಚ್ಯೂ ಹತ್ರ ನಮ್ಮ ಪ್ರತಿ ವರ್ಷ ಮಾಡಿದಂತೆ ಈ ವರ್ಷವೂ ಆಚರಣೆ ಮಾಡ್ತೀವಿ. ಅದು ಲಾಸ್ಟ್ ಟೈಮ್ ಮಾಡಿರೋದು ಗೌರ್ಮೆಂಟ್ ಮಾಡ್ತಾ ಇದ್ದಿಲ್ಲ, ಅದು ಗೌರ್ಮೆಂಟ್ ಆದೇಶ ಇದೆ ಮಾಡಲೇಬೇಕು ಅನ್ನೋದಕ್ಕೆ. ಎಲ್ಲ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ ಬಾಬಾ ಜಗಜೀವನ್ ಆಗಲಿ ಮತ್ತು ಪುಣ್ಯಸ್ಮರಣೆ ಅದರ ಜನ್ಮದಿನ ಇಂಥವೆಲ್ಲ ಕಾರ್ಯಕ್ರಮ ಸರ್ಕಾರ ಆದೇಶ ಮಾಡಿದೆ ಮಾಡಬೇಕಂತ. ಹೋದ ವರ್ಷ ಇದು ಆದೇಶ ಇದ್ರೂ ಜಿಲ್ಲಾಡಳಿತ ಮಾಡಲಿಲ್ಲ. ಅದಕ್ಕೋಸ್ಕರ ನಾವು ನಿನ್ನೆ DC ಅವರಿಗೆ ಮನವಿ ಕೊಟ್ಟಿದ್ದೀವಿ, ಈ ಬಾರಿ ನೀವು ಮಾಡಬೇಕು, ಅಲ್ಲಿ ಭಜನಾ ಇಡಬೇಕು, ಅಲ್ಲೆಲ್ಲ ವ್ಯವಸ್ಥೆ ಎಲ್ಲ ಜನರು ಬರ್ತಿರ್ತಾರೆ, ಗಣ್ಯರು ಎಲ್ಲ ಸಮಾಜ ಗಣ್ಯರು ಸಮಾಜ ಮುಖಂಡರು ಹಾಗೂ ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಗಣ್ಯರು ಬರ್ತದೆ ಅಂಥವ್ರಿಗೆ ಎಲ್ಲ ಕೂಡಲು ಅನುಕೂಲವಾಗುವಂಥ ಕುರ್ಚಿ ಆಗಲಿ ಸ್ಟೇಜ್ ಆಗಲಿ ಅವ್ರದ್ದು ಒಂದು ವ್ಯವಸ್ಥೆ ಮಾಡಿ ಅವ್ರಿಗೆ ವ್ಯವಸ್ಥೆ ಮಾಡಬೇಕಂತ ನಿನ್ನೆ DC ಅವರಿಗೆ ಮನವಿ ಕೊಟ್ಟಿದ್ದೀವಿ. ಅವರು ಆಯಿತು ಮಾಡ್ತೀವಿ ಅಂದ್ರೆ ಲಾಸ್ಟ್ ಟೈಮ್ ಮಾಡಿಲ್ಲ ಸರ್ ಈ ರೀತಿ ಆಗಬಾರ್ದು, ಈ ರೀತಿ ಆದರೆ ಲಾಸ್ಟ್ ಟೈಮ್ನು ಸ್ಟ್ರೈಕ್ ಮಾಡಿದ್ವಿ ನಾವು ರೋಡಿಗೆ ಕೂತಿದ್ವಿ ಆ ದಿನ ಬಂದು ಅವಾಗೂ ಮನವಿ ಅವರು ನೆಕ್ಸ್ಟ್ ಟೈಮ್ ಮಾಡ್ತೀರಿ ಇದು ಸಾರಿ ಅಂತ ಹೇಳಿದ್ರು ತಹಸೀಲ್ದಾರು ಕಮಿಷನರ್ ಎಲ್ಲ ಈ ರೀತಿ ಆಗಬಾರ್ದು ಈ ವರ್ಷ ಅಂತೇಳಿ ಮುಂದೆ ಸೂಚನೆ ಇವತ್ತೇ ನಾವು ಎಲ್ಲರಿಗೂ ತಿಳಿಸ್ತಾ ಇದ್ವಿ. ನಾಳೆ ಅದುವರೆಗೆ ಅದು ಪುಣ್ಯಸ್ವಾಮಿ ಅವ್ರದ್ದು ಸತ್ತ ದಿನಾಚರಣೆಯನ್ನು ಒಂದು ಎಲ್ಲರೂ ಕುಂತು ಪ್ರಾರ್ಥನೆ ಮಾಡ್ತಿರ್ತಾರೆ ಭಜನ ಇಡ್ತಾರೆ ಅಂತೆಲ್ಲ ವ್ಯವಸ್ಥೆ ಮಾಡ್ಬೇಕಂತೇಳಿ ನಾ ಜಿಲ್ಲಾಡಳಿತಕ್ಕೂ ಹಾಗೂ ನಮ್ಮ ಕಾರ್ಪೊರೇಷನ್ ಸಮಾಜ ಕಲ್ಯಾಣ ಇಲಾಖೆ ಎಲ್ಲರಿಗೆ ಮನವಿ ಮಾಡ್ಕೊತೀನಿ. ಹಾಗೂ ನಮ್ಮ ಸಮಾಜದ ಎಲ್ಲ ಮುಖಂಡರಿಗೆ ಆ ದಿನ ಬರಲು ನಾಳೆ ಬೆಳಿಗ್ಗೆ 8 ಗಂಟೆಗೆ July 7ರಂದು ಮನೆ ಮನೆಗೂ ಮಣ್ಣಿನ ಗಣಪ ಅಭಿಯಾನ ಚಾಲನೆ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಸ್ವಗ್ರಾಮ ಸಂಘದ ಮುಖಂಡ ಸಂಗಮೇಶ ತಿಳಿಸಿದ್ದಾರೆ. ಪರಿಸರವನ್ನು ಹಾಳು ಮಾಡುವಲ್ಲಿ ನೀರಿನ ಮೂಲಗಳನ್ನು ದುರ್ಬಲಗೊಳಿಸುವಲ್ಲಿ POPಯಿಂದ ಮಾಡಿದ ಅತಿ ಹೆಚ್ಚು ರಾಸಾಯನಿಕಗಳನ್ನು ಬಳಸಿ ತಯಾರಿಸಿದ ಗಣೇಶನ ಮೂರ್ತಿಗಳ ಕೊಡುಗೆ ಹೆಚ್ಚುತ್ತಿದೆ. ಪರಿಸರ ಸಂರಕ್ಷಣೆಗಾಗಿ ಪರಿಸರ ಸ್ನೇಹಿ ಮಣ್ಣಿನ ಗಣಪನ ಪ್ರತಿಷ್ಠಾಪನೆ ಅತ್ಯಗತ್ಯ. ಅತ್ಯಂತ ವೈಜ್ಞಾನಿಕವಾಗಿರುವ ಹಾಗೂ ಪರಿಸರ ರಕ್ಷಣೆಗೆ ಸಹಕಾರಿಯಾಗುವ ಮಣ್ಣಿನ ಗಣಪನ ಮೂರ್ತಿಗಳನ್ನೇ ಎಲ್ಲರೂ ತಮ್ಮ ಮನೆಗಳಲ್ಲಿ ಪ್ರತಿಷ್ಠಾಪಿಸಬೇಕೆಂಬ ಉದ್ದೇಶದಿಂದ ಮನೆ ಮನೆಗೂ ಮಣ್ಣಿನ ಗಣಪ ಎಂಬ ಅಭಿಯಾನದ ಅಡಿ ಜನಜಾಗೃತಿ ಮೂಡಿಸುವ ಕಾರ್ಯಕ್ರಮ ಚಾಲನೆ ಸಮಾರಂಭವನ್ನು July 7ರಂದು ನೇತಾಜಿ ಚೌಕ್ ಬಳಿ ಬೆಳಗ್ಗೆ 11:30ಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ನಾವು 3-4 ವರ್ಷಗಳಿಂದ ಪರಿಸರ ಸ್ನೇಹಿ ಮಣ್ಣಿನ ಗಣಪತಿ ಕುರಿತು ಅವೇರ್ನೆಸ್ ಕಾರ್ಯಕ್ರಮಗಳಾಗಿರ್ಬೋದು ಅವುಗಳನ್ನು ಜನರಿಗೆ ಮುಟ್ಟಿಸೋದಾಗಿರ್ಬೋದು ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ಈ ಕೆಲಸಕ್ಕೆ ಈ ವರ್ಷ ಒಂದು ಒಳ್ಳೆಯ ರೂಪ ಕೊಡಬೇಕು, ಒಂದು ಬದಲಾವಣೆ ಮಟ್ಟದಲ್ಲಿ ಈ ಪರಿಸರ ಸ್ನೇಹಿ ಮಣ್ಣಿನ ಗಣಪಗಳು ಪ್ರತಿ ಮನೆ ಮನೆಗೂ ಮುಟ್ಟಬೇಕು ಅನ್ನೋ ಉದ್ದೇಶದಿಂದ ಈ ಸಂಘವನ್ನು ಕಟ್ಕೊಂಡಿದ್ದೀವಿ. ನಾವು ಈ ಸಂಘದಲ್ಲಿ ನಾವು ಏನು ಅಂದರೆ ಪ್ರತಿ ಶಾಲೆಗಳಿಗೂ ಕಾಲೇಜುಗಳಿಗೂ ಸಂಘ ಸಂಸ್ಥೆಗಳಿಗೂ ಪ್ರತಿ ಎಲ್ಲ ಕಡೆಗೂ ಹೋಗಿ ಜನಜಾಗೃತಿ ಮಾಡುವ ಕೆಲಸ ಹಾಗೂ ಮಣ್ಣಿನ ಗಣೇಶಗಳು ಎಲ್ಲಿ ಸಿಗುತ್ತವೆ, ಯಾರ ಹತ್ರ ಸಿಗ್ತವೆ, ಅದನ್ನು ಹೆಂಗೆ ತಗೋಬೇಕು, ಅದನ್ನು ಯಾವ ರೀತಿ ಪ್ರತಿಷ್ಠಾಪನೆ ಮಾಡೋದಾಗಿರ್ಬೋದು, ಅದರ ವಿಸರ್ಜನೆ ಮಾಡೋದಾಗಿರ್ಬೋದು, ಇದ್ರ ಬಗ್ಗೆ ಜನರಿಗೆ ತಿಳಿಸಿ ಅದರಿಂದ ಆಗೋ ಲಾಭಗಳನ್ನು ತಿಳಿಸಿ ಜನರಿಗೆ ಪರಿಸರ ಸ್ನೇಹಿ ಮಣ್ಣಿನ ಗಣೇಶನ ಕಡೆಗೆ ಒಲವು ಮೂಡಿಸುವ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ಬಾರಿ ಕಲಬುರಗಿಯಲ್ಲಿ ಪ್ರತಿ ಮನೆಗೂ ಮಣ್ಣಿನ ಗಣಪ ಮುಟ್ಟಲೇಬೇಕು ಅನ್ನೋ ಸಂಕಲ್ಪದಿಂದ ಒಂದು ನಾವು ಪಂಚಲೈನ್ ಅಂತ ಕೊಟ್ಟಿದ್ದೀವಿ. ಏನು ಅಂದರೆ ಮನೆ ಮನೆಗೂ ಮಣ್ಣಿನ ಗಣಪ, ಇದು ಒಂದು ಅಭಿಯಾನದ ಹೆಡ್ಡಿಂಗ್. ಈ ಅಭಿಯಾನಕ್ಕೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ಅಭಿಯಾನದಲ್ಲಿ 20ಕ್ಕಿಂತ ಹೆಚ್ಚಿಗೆ ಜನರಿದ್ದೀವಿ ನಾವು. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ನಂತರ ಹಣಕಾಸು ಸಚಿವೆಯಾಗಿ ಅಧಿಕಾರ ಸ್ವೀಕರಿಸಿ ಇಂದು ಮಹತ್ವದ ಬಜೆಟ್ ಮಂಡಿಸಲಿರುವ ನಿರ್ಮಲಾ ಸೀತಾರಾಮ್ ಅವರನ್ನು ಆಶೀರ್ವದಿಸಲು ಅವರ ಪೋಷಕರು ಸಂಸತ್ತಿಗೆ ಆಗಮಿಸಿದರು. ನಿರ್ಮಲಾ ಸೀತಾರಾಮನ್ ಅವರ ತಂದೆ ನಾರಾಯಣ ಸೀತಾರಾಮನ್ ಹಾಗೂ ತಾಯಿ ಸಾವಿತ್ರಿ ಅವರು ಸಂಸತ್ತಿಗೆ ಆಗಮಿಸಿದ್ದಾರೆ. ನಿರ್ಮಲಾ ಅವರು ಮಂಡಿಸಲಿರುವ ಬಜೆಟ್ ಅನ್ನು ಅವರು ಗ್ಯಾಲರಿಯಲ್ಲಿ ಕೂತು ವೀಕ್ಷಿಸಿದರು. ಪ್ರಧಾನಿ ಮೋದಿ ನೇತೃತ್ವದ ಮೊದಲ ಸರ್ಕಾರದ ಅವಧಿಯಲ್ಲಿ ರಕ್ಷಣಾ ಇಲಾಖೆಯಂತಹ ಮಹತ್ವದ ಖಾತೆಯನ್ನು
ಹುದ್ದೆಯನ್ನು ಸಮರ್ಥವಾಗಿ ನಿಭಾಯಿಸಿದ್ದ ನಿರ್ಮಲಾ ಮೋದಿ 2.0 ಸರ್ಕಾರದಲ್ಲಿ ಹಣಕಾಸು ಸಚಿವೆಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಅಮೋಘ ಜಯ ದಾಖಲಿಸಿದ ಬಳಿಕ ಮೋದಿ ಸರ್ಕಾರದ ಮೊದಲ ಹಾಗೂ ಮಹತ್ವದ ಬಜೆಟ್ ಅನ್ನು ಅವರು ಮಂಡಿಸುವರು. ನಿರ್ಮಲರನ್ನ ರಾಜ್ಯಸಭೆಗೆ ಕರ್ನಾಟಕದಿಂದ ನಾಮನಿರ್ದೇಶನ ಮಾಡಿದ್ದರಿಂದ ಅವರಿಗೆ ರಾಜ್ಯದ ನಂಟು ಸಹ ಇದೆ. ಗ್ರಾಮೀಣ ಪ್ರದೇಶಗಳಿಗೆ ನೀರು ವಿದ್ಯುತ್ ಒದಗಿಸಲು ಅಗತ್ಯ ಕ್ರಮ ಎಂದು ಸಚಿವೆ ನಿರ್ಮಲಾ ಸೀತಾರಾಮ್ ಬಜೆಟ್ನಲ್ಲಿ ಪ್ರಕಟಿಸಿದರು. 2022 ವೇಳೆಗೆ ಗ್ರಾಮೀಣ ಭಾಗದ ಎಲ್ಲಾ ಮನೆಗಳಿಗೂ ವಿದ್ಯುತ್ ಸಂಪರ್ಕ ಹಾಗೂ ಸ್ವಚ್ಛ ರೀತಿಯಲ್ಲಿ ಅಡುಗೆ ಮಾಡುವ ವ್ಯವಸ್ಥೆ ಕಲ್ಪಿಸಲಾಗುವುದು. ಅಂತ್ಯೋದಯ ಯೋಜನೆಗೆ ಹೆಚ್ಚಿನ ಗಮನ ಹರಿಸಲಾಗುವುದು. ಸರ್ಕಾರದ ಸೌಲಭ್ಯ ಪಡೆಯಲು ಬಯಸುವ ಎಲ್ಲಾ ಕುಟುಂಬಗಳಿಗೆ ಈ ಯೋಜನೆ ತಲುಪಲಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಪ್ರಕಟಿಸಿದರು. 2024 ವೇಳೆಗೆ ಗ್ರಾಮೀಣ ಪ್ರದೇಶದ ಪ್ರತಿಯೊಂದು ಮನೆಗೂ ಕುಡಿಯುವ ನೀರು ದೊರೆಯುವಂತೆ ಮಾಡಲಾಗುವುದು. ಕಳೆದ ತಿಂಗಳು ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದ ಭರವಸೆಯ ಹಿನ್ನೆಲೆಯಲ್ಲಿ ಈ ಯೋಜನೆಯ ಬಗ್ಗೆ ನಿರ್ಮಲಾ ಸೀತಾರಾಮನ್ ಅವರ ಘೋಷಣೆ ಮಹತ್ವ ಪಡೆದುಕೊಂಡಿದೆ. ಪ್ರತಿ ಗ್ರಾಮ ಪಂಚಾಯತ್ಗೆ ಇಂಟರ್ನೆಟ್ ಒದಗಿಸುವ ಭಾರತ ನೆಟ್ ಯೋಜನೆ ಉತ್ತೇಜನ. ದೇಶದ ಪ್ರತಿ ಸ್ಥಳೀಯ ಸಂಸ್ಥೆಗಳು ಗ್ರಾಮ ಪಂಚಾಯತ್ಗಳಲ್ಲೂ ಇಂಟರ್ನೆಟ್ ಸೇವೆ ಒದಗಿಸುವ ಭಾರತ ನೆಟ್ ಯೋಜನೆಯ ವೇಗ ಹೆಚ್ಚಿಸಲು ಕೇಂದ್ರ ಸರ್ಕಾರ ಉದ್ದೇಶಿಸಿದೆ. ಪ್ರಧಾನಮಂತ್ರಿ ಗ್ರಾಮೀಣ ಡಿಜಿಟಲ್ ಸಾಕ್ಷರತಾ ಅಭಿಯಾನದ ಅಡಿಯಲ್ಲಿ ಈಗಾಗಲೇ ಜಾರಿಗೆ ತರಲಾಗಿರುವ ಭಾರತ್ ನೆಟ್ ಯೋಜನೆಗೆ ಜಾಗತಿಕ ಸೇವಾ ಬಾಧ್ಯತೆ ಅನುದಾನದ ಮೂಲಕ ಹೆಚ್ಚಿನ ಪ್ರೋತ್ಸಾಹ ನೀಡಲಾಗುತ್ತದೆ ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಕೇಂದ್ರದ ಬಿಜೆಪಿ ಸರ್ಕಾರ ಈವರೆಗೆ 2 ಕೋಟಿ ಗ್ರಾಮೀಣ ಭಾರತೀಯರನ್ನ ಡಿಜಿಟಲ್ ಸಾಕ್ಷರರನ್ನಾಗಿ ಮಾಡಿರುವುದಾಗಿಯೂ ಇದೇ ವೇಳೆ ವಿತ್ತ ಮಂತ್ರಿ ತಮ್ಮ ಭಾಷಣದಲ್ಲಿ ತಿಳಿಸಿದ್ದಾರೆ. ಸ್ವಚ್ಛ ಭಾರತ್ ಅಭಿಯಾನದ ಕುರಿತು ಮಾಹಿತಿ ನೀಡುವ ಸ್ವಚ್ಛ ಭಾರತ್ ಆಯುಷ್ ಅನ್ನು ಈವರೆಗೆ 1 ಕೋಟಿ ಜನ ಡೌನ್ಲೋಡ್ ಮಾಡಿಕೊಂಡಿರುವುದಾಗಿಯೂ ಅವರು ತಿಳಿಸಿದರು. ರೈಲ್ವೆ ಮೂಲಸೌಕರ್ಯ ಅಭಿವೃದ್ಧಿಗೆ 2030 50 ಲಕ್ಷ ರೂಪಾಯಿ ಕೋಟಿ ಬಂಡವಾಳದ ಅಗತ್ಯವಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ್ ಹೇಳಿದರು. ಶುಕ್ರವಾರ ಹಣಕಾಸು ಸಚಿವರಾಗಿ ತಮ್ಮ ಚೊಚ್ಚಲ ಬಜೆಟ್ ಮಂಡಿಸಿದ ಅವರು ಈಗಾಗಲೇ ಪ್ರತಿ ವರ್ಷ ರೈಲ್ವೆ ಮೂಲಸೌಕರ್ಯ ಅಭಿವೃದ್ಧಿಗಾಗಿ 1.4-1.6 ಲಕ್ಷ ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುತ್ತಿದೆ. ಆದರೆ ಒಂದು ಯೋಜನೆಯನ್ನು ಪೂರ್ಣಗೊಳಿಸಲು ದಶಕಗಳೇ ಬೇಕಾಗುತ್ತಿದೆ. ಆದ್ದರಿಂದ ಇದನ್ನು ಖಾಸಗೀಕರಣಗೊಳಿಸುವುದು ಅನಿವಾರ್ಯ ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದರು. ಇದರೊಟ್ಟಿಗೆ ರಸ್ತೆಗಳನ್ನು ಬೆಸೆಯುವ ಭಾರತ್ ಮಾಲಾ ಮತ್ತು ನೌಕಹಾದಿಯನ್ನು ಬೆಸೆಯುವ ಸಾಗರ ಮಾಲಾ ಯೋಜನೆಯನ್ನು ಅಭಿವೃದ್ಧಿಗೊಳಿಸುವುದಾಗಿ ಅವರು ಹೇಳಿದರು. ಉಡಾನ್ ನಂತಹ ಯೋಜನೆಗಳು ಭಾರತದ ಗ್ರಾಮೀಣ ಪ್ರದೇಶಗಳನ್ನು ನಗರ ಪ್ರದೇಶದೊಂದಿಗೆ ಸುಲಭವಾಗಿ ಬೆಸೆಯುವ ಕಾರ್ಯ ಮಾಡುತ್ತಿವೆ ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದರು. ಲೋಕಸಭೆ ಚುನಾವಣೆಯ ನಂತರ ಭಾರೀ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ 2ನೇ ಅವಧಿಯ ಸರ್ಕಾರದ ಮೊದಲ ಬಜೆಟ್ ಇದಾಗಿದ್ದು 2025 ಹೊತ್ತಿಗೆ ಭಾರತವನ್ನ 5 ಟ್ರಿಲಿಯನ್ ಆರ್ಥಿಕತೆಯ ದೇಶವನ್ನಾಗಿ ಮಾಡುವ ಗುರಿಯನ್ನು ಸರ್ಕಾರ ಹೊಂದಿದೆ. ಮೋದಿ ಸರ್ಕಾರ 2.0 ಚೊಚ್ಚಲ ಬಜೆಟ್ನಲ್ಲಿ ಭೂತಾಯಿಯ ಚೊಚ್ಚಲ ಮಗನಿಗೆ ನಿರೀಕ್ಷೆಯಂತೆ ಹೆಚ್ಚಿನ ಆದ್ಯತೆ ಸಿಕ್ಕಿದೆ. ಭರವಸೆ ನೀಡಿದಂತೆ ರೈತ ವರ್ಗದ ಆದಾಯವನ್ನು ದ್ವಿಗುಣಗೊಳಿಸಲು ಸರ್ಕಾರ ಬದ್ಧವಾಗಿದೆ ಎಂದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದರು. ವಿತ್ತ ಸಚಿವೆಯಾಗಿ ಮೊದಲ ಬಾರಿಗೆ ನಿರ್ಮಲಾ ಸೀತಾರಾಮನ್ ಅವರು ಶುಕ್ರವಾರದಂದು ಬಜೆಟ್ ಮಂಡನೆ ಮಾಡಿದ್ದು ರೈತ ಸಮೂಹಕ್ಕೆ ಭರ್ಜರಿ ಕೊಡುಗೆ ಘೋಷಿಸಲಾಗಿದೆ. 10,000 ರೈತ ಉತ್ಪಾದಕ ಸಂಸ್ಥೆಗಳ ಸ್ಥಾಪನೆ ಮಾಡಲಾಗುತ್ತಿದೆ. ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯನ್ನು ಪ್ರಸಕ್ತ ಸಾಲಿಗೂ ಮುಂದುವರಿಸಲಾಗುತ್ತಿದ್ದು ವಾರ್ಷಿಕ 6,000 ರೂಪಾಯಿಗಳನ್ನು ಸರ್ಕಾರ ನೀಡುತ್ತಿದ್ದು 14.5 ಕೋಟಿ ರೈತರಿಗೆ ಇದರ ಪ್ರಯೋಜನ ಸಿಗಲಿದೆ. ಮುಖ್ಯ ಬೆಳೆ ಹಾಗೂ ಮಧ್ಯಂತರ ಬೆಳೆಯಿಂದ ಗಳಿಸುವ ಆದಾಯದ ಸಮತೋಲನ ಕಾಯ್ದುಕೊಳ್ಳಲು ಶೂನ್ಯ ಬಂಡವಾಳ ಹೂಡಿಕೆ ಕೃಷಿಗೆ ಒತ್ತು ನೀಡಲಾಗುತ್ತಿದೆ. ರಾಸಾಯನಿಕಗಳ ಬಳಕೆಯನ್ನು ವರ್ಧಿಸಿ ಸಗಣಿಯಿಂದ ತಯಾರಿಸಿದ ಗೊಬ್ಬರ ಗೋಮೂತ್ರ ಬಳಕೆಗೆ ಆದ್ಯತೆ. ಆಂಧ್ರಪ್ರದೇಶದಲ್ಲಿ ಸದ್ಯ ಜಾರಿಯಲ್ಲಿರುವ ಪದ್ಧತಿಯನ್ನು ಎಲ್ಲೆಡೆ ಜಾರಿಗೊಳಿಸಲಾಗುತ್ತದೆ. ಕ್ಲಸ್ಟರ್ ಮಾದರಿ ಪದ್ಧತಿ ಮೂಲಕ ಸಾಂಪ್ರದಾಯಿಕ ಆಗ್ರೋ ಕೈಗಾರಿಕೆಗಳನ್ನು ಹೆಚ್ಚು ಉತ್ಪಾದನಾಯುಕ್ತವಾಗಿ ಮಾಡಲು ಯೋಜನೆ ರೂಪಿಸಲಾಗಿದೆ. ಸಂಪುಟ ಸಭೆಯಲ್ಲಿ ಸಮ್ಮತಿ ಪಡೆದಂತೆ ಪ್ರಧಾನಮಂತ್ರಿ ಕಿಸಾನ್ ಪಿಂಚಣಿ ಯೋಜನೆ ಜಾರಿಗೊಳಿಸಲಾಗಿದೆ. ಮಾಸಿಕ 3,000 ರೂಪಾಯಿ ಪಿಂಚಣಿ ನೀಡುವ ಮಹತ್ವದ ಯೋಜನೆಯಾಗಿದೆ. ಕಾಂಗ್ರೆಸ್ ಹಿರಿಯ ಮುಖಂಡ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಅಸ್ವಸ್ಥಗೊಂಡಿದ್ದಾರೆ. ಕಳೆದ ರಾತ್ರಿ ಅವರು ಮನೆಯಲ್ಲಿ ತೀವ್ರ ಅಸ್ವಸ್ಥರಾದ ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಿಕಿತ್ಸೆ ನೀಡಿದ ಬಳಿಕ ಕಾಗೋಡು ತಿಮ್ಮಪ್ಪ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ. ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಕರೆದೊಯ್ಯುವ ಸಾಧ್ಯತೆ ಇದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ಸಾಗರದಲ್ಲಿದ್ದ ಕಾಗೋಡು ತಿಮ್ಮಪ್ಪ ಅವರಿಗೆ ದಿಢೀರ್ ಅನಾರೋಗ್ಯ ಎದುರಾದ ಹಿನ್ನೆಲೆ ಸಾಗರ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಶಿವಮೊಗ್ಗದ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಅವರ ಆರೋಗ್ಯದಲ್ಲಿ ನಿಧಾನವಾಗಿ ಚೇತರಿಕೆ ಕಂಡುಬಂದಿದೆ ಎಂದು ವೈದ್ಯರು ಹೇಳಿದ್ದಾರೆ. ವಾಹನ ಸವಾರರು ಚಿನ್ನ ಖರೀದಿದಾರರಿಗೆ ಬಜೆಟ್ನಲ್ಲಿ ಬಿಗ್ ಶಾಕ್. ಚಿನ್ನದ ಮೇಲಿನ ಶುಂಕವನ್ನು 10%-12.5% ಹೆಚ್ಚಿಸಲಾಗಿದೆ. ಇದರಿಂದಾಗಿ ಬಂಗಾರದ ಬೆಲೆ ದುಬಾರಿಯಾಗಲಿದೆ. ತಂಬಾಕು ಪ್ರಿಯರ ಬಾಯಿ ಸುಡಲಿದೆ. ತಂಬಾಕಿನ ಮೇಲೆ ಹೆಚ್ಚುವರಿ ಶುಲ್ಕ ವಿಧಿಸಲಾಗುವುದು. ಹಾಗೆ ವಾಹನ ಸವಾರರ ಜೇಬಿಗೆ ಕತ್ತರಿ ಬೀಳಲಿದೆ.
ಪೆಟ್ರೋಲ್ ಡೀಸೆಲ್ ಮೇಲೆ 1 ರೂಪಾಯಿ ಹೆಚ್ಚುವರಿ ಸೈಜ್ ವಿಧಿಸಲಾಗುವುದು ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಬಜೆಟ್ನಲ್ಲಿ ಶ್ರೀಮಂತರಿಗೂ ಶಾಕ್ ನೀಡಲಾಗಿದೆ. ಹೆಚ್ಚು ಗಳಿಕೆ ಹೆಚ್ಚು ತೆರಿಗೆ ನೀತಿ ಜಾರಿಗೆ ಬರಲಿದೆ. ವಾರ್ಷಿಕವಾಗಿ 2-5 ಕೋಟಿ ಗಳಿಸುವವರಿಗೆ ಹೆಚ್ಚುವರಿ ಶೇಕಡಾ 3% ತೆರಿಗೆ ವಿಧಿಸಲಾಗುವುದು. ವಾರ್ಷಿಕವಾಗಿ 5 ಕೋಟಿಗಿಂತ ಹೆಚ್ಚು ಗಳಿಸುವವರು ಶೇಕಡಾ 7% ಹೆಚ್ಚುವರಿ ತೆರಿಗೆ ಪಾವತಿ ಮಾಡಬೇಕು. ಇವಿಷ್ಟು ಈವರೆಗಿನ ಸುದ್ದಿಗಳು.